ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ. ನಮಸ್ತೆ, ಹೇಗಿದ್ದೀರಿ ಸರ್? ಬಸವರಾಜ್ ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ ಸರ್, ಓಕೆ. ಎಸ್ ಸರ್, ನಾವೆಲ್ಲ ಚೆನ್ನಾಗಿದ್ದೀವಿ, ಇರಬೇಕು ಕೂಡ. ಆದರೆ ಈ ಅಕ್ರಮ ಭ್ರಷ್ಟಾಚಾರ ಇದಕ್ಕೆಲ್ಲ ನಾವು ಮಾತನಾಡೋದೇ ತಪ್ಪೇನೋ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಆದರೂ ನಮ್ಮ ಕೆಲಸ ಇದು. ಏನಂದರೆ ಸರ್, ಈಗ ಹಲವು ಕಡೆಗಳಲ್ಲಿ ಈ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆಯಲ್ಲ, ಇದರಲ್ಲಿ ಪೊಲೀಸರೇ ಬಹಳ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆಗಳನ್ನು ಒಂದು ಫುಟೇಜ್ ಸಮೇತ ಜನರು ಅಲ್ಲಿ ನೋಡುವ ಹಾಗೆ ಕಣ್ಣಿಗೆ ಕಟ್ಟುವ ಹಾಗೆ ಇದೆ. ಇಂಥದ್ರಲ್ಲಿ ಪೊಲೀಸರು ಶಾಮೀಲಾದಾಗ ಏನು ಅನಿಸುತ್ತೆ ಸರ್? ಹೇಗೆ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಲ್ಲ ಸರ್, ಏನಂತೀರಿ ತಾವು? ಇದು ಮೊದಲನೇದು ಮಾಡೋದು ತಪ್ಪು, ಪೊಲೀಸರು ಅಂತದಕ್ಕೆಲ್ಲ ಕುಮ್ಮಕ್ಕೆ ಕೊಡಬಾರ್ದು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 300,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಟ್ ಏನಾಗಿದೆ ಅಂದ್ರೆ, ಒಂದೊಂದು ಪೋಸ್ಟಿಂಗ್ ತಗೊಳ್ಳಿಕ್ಕೆ 35 ಲಕ್ಷ, 50 ಲಕ್ಷ, 80 ಲಕ್ಷ ಕೊಟ್ಟು ಬರ್ತವೆ. ಸೊ ಸಾಲ ಮಾಡಿ ಕೆಲವೊಬ್ರು ಕೊಟ್ಟು ಬರ್ತಾರೆ, ಅದಕ್ಕೆ ತೀರ್ಸ್ಬೇಕಲ್ಲ ಇಂಥವೆಲ್ಲ. ಇಲ್ಲ ಸರ್, ದಟ್ಸ್ ನೋನ್ ಫ್ಯಾಕ್ಟ್, ಯು ಆರ್ ರೈಟ್. ಈಗ ನೋಡಿ, ಅಲ್ಲಿ ಒಬ್ಬ ಪೊಲೀಸ್ ಹೇಳ್ತಾ ಇದ್ರು, ನಮ್ಮ ಮೇಲಧಿಕಾರಿಗಳು ಹಿಂಗಿದಾರೆ, ಏನ್ ಮಾಡೋಣ, ಅದ್ರ ವಾಸ್ತವ ಚಿತ್ರವನ್ನು ನಾವು ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಮ್ಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹೆಲ್ಪ್ಲೆಸ್ ಸ್ಟೇಟ್ ಇಂದ ಹೊರಗೆ ಬರೋದ್ ಹೆಂಗೆ ಅಂತ, ಇಂಥ ಇದೇನು ಹೊಸ ವಿಚಾರ ಅಲ್ಲ ಅಲ್ವಾ ಸರ್? ನಿಮಗೆ ಹೌದು ಅಲ್ಲ, ಸರಿ ಮಾಡೋದ್ ಹೆಂಗೆ ಅಂತ, ವಾಟ್ ಮೈಟ್ ಬಿ ದ ಸೊಲ್ಯೂಷನ್ ಅಂತ ನಮ್ಮ ಪ್ರಶ್ನೆ. ಹೆಂಗ್ ಹೊಂದಿ ನೋಡಿ, ಒಂದು ಇನ್ಸ್ಪೆಕ್ಟರ್ ಪೋಸ್ಟಿಂಗ್ 1 ವರ್ಷ ಇಟ್ಟಿದ್ದಾರೆ, ಅದು ಮಿನಿಮಮ್ 2 ವರ್ಷ ಮಾಡಬೇಕು. 1 ವರ್ಷ ಮಾಡ್ಬೇಕಾದ್ರೆ ನೋಡು, 1 ವರ್ಷದಲ್ಲಿನೇ ಅವ್ನು ದುಡ್ಡು ಕೊಟ್ಟು ಬರಬೇಕು. 2-3 ತಿಂಗಳು ಅವನು ಏರಿಯಾ ಸ್ಟಡಿ ಮಾಡೋದ್ರಲ್ಲೇ ಹೋಗ್ತದೆ, ಇನ್ನೊಂದು 4 ತಿಂಗಳು ಕೆಲಸ ಮಾಡ್ತಾನೆ, ಮುಂದ 4 ತಿಂಗಳು ಬೇರೆ ಜಾಗ ಹುಡುಕ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾನೆ. ಹೀಗೆಲ್ಲ ಮಾಡೋದ್ರಿಂದ ಅವ್ರು ಯಾವುದು ಸಮಾಜ ಸೇವೆ ಆಗೋದಿಲ್ಲ, ಯಾವುದು ನಿಜವಾದ ಪೊಲೀಸ್ ವರ್ಕ್ ಆಗೋದಿಲ್ಲ, ಯಾವ ಪ್ರೊಫೆಷನಲ್ ವರ್ಕ್ನು ಅಲ್ಲಿ ನಡೆಯೋದಿಲ್ಲ, ಈ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅಲ್ಲ ನಿಜ ಸರ್, ಈಗ ನಾವು ಅಸಹಾಯಕತೆಯಿಂದ ಮಾತನಾಡ್ತಾ ಇದ್ದೀವಿ, ಪ್ರಾಬ್ಲಮ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ, ನೀವು ಕೂಡ ಮಾತನಾಡ್ತಾ ಇದ್ರಿ, ನಮಗಿಂತ ಚೆನ್ನಾಗಿ ನಿಮಗೆ ಆ ವಾಸ್ತವ ಸಂಗತಿಗಳು ಗೊತ್ತಿದ್ದಾವೆ. ಈಗ ನೋಡಿ, ಇಸ್ಪಿಟ್ ದಂಧೆಗಳ ಮೇಲೆ ರೇಡ್ ಮಾಡಿದರೆ ಕೈ ತುಂಬ ದುಡ್ಡು ಸಿಗುತ್ತೆ, ದನ ಸಾಕ್ಸೋರನ್ನ ಹಿಡಿದ್ರೆ ಕೈ ತುಂಬ ದುಡ್ಡು ಸಿಗುತ್ತೆ, ಕಬ್ಬಿಣ ಲಾರಿಗಳಂತೂ ನಮಗೆಲ್ಲ ಒಂದು ರೀತಿ ದುಡ್ಡು ಕೊಡೋ ಕಾಮಧೇನು ಥರ ಅನ್ನುವ ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ. ಇದರಿಂದ ಹೊರಗೆ ಬರೋಕೆ ಅಥವಾ ನಿಮ್ಮ ಒಂದು ಸಕಾರಾತ್ಮಕ ಚಿಂತನೆಯಿಂದ ಹೇಳೋದಾದ್ರೆ ಹೆಂಗ್ ಸ್ಟೆಪ್ ತೆಗೆದುಕೊಳ್ಳಬಹುದು ಸರ್? ಸೊಲ್ಯೂಷನ್ ಬಗ್ಗೆ ಮಾತನಾಡೋದಾದ್ರೆ ಏನಂತೀರಿ? ಪ್ರಾಬ್ಲಮ್ಗಳ ಬಗ್ಗೆ ನಮ್ಗೆ ಎಲ್ರಿಗೂ ಗೊತ್ತು, ಸೊಲ್ಯೂಷನ್ ತಗೊಳಕಾದ್ರೆ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತೀರಿ? ನೋಡ್ರಿ, ಯಾವನೇ ವ್ಯಕ್ತಿ ಆಗ್ಲಿ, ಯಾವುದೇ ಒಬ್ಬ ಅಧಿಕಾರಿ ಆಗ್ಲಿ, ತನ್ನದೇ ಆದಂತ ಒಂದು ಸಿದ್ಧಾಂತ ಇಟ್ಕೋಬೇಕು. ಯಾವುದೇ ಸಮಾಜಕ್ಕೆ ತೊಂದರೆ ಅಥವಾ ಆಘಾತ ಆಗುವಂತ ಕೆಲಸಗಳನ್ನ ನಾವು ಸಪೋರ್ಟ್ ಮಾಡಬಾರ್ದು. ಅಲ್ಲ ಸರ್, ನಾನು ಕೇಳೋದು ಈಗ ಕರೆಕ್ಟ್ ಅಂದ್ರೆ, ಇದಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿ ಹೋಗ್ಬೇಕಾ? ಈಗ ನಾವು ಜನನಾಯಕರು ಒಳ್ಳೆ, ಈಗ ಕೇಳ್ತೀವಿ ಸರ್, ಒಳ್ಳೆ ಏನು ಜನನಾಯಕರ ನಾವು ಆಯ್ಕೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತೀವಿ, ಆದ್ರೆ ಆಪ್ಷನ್ಸೇ ಇರಲ್ಲ ನಮ್ಮ ಜನರಿಗೆ. ನೋಡಿ, ಜನನಾಯಕರು ಹಾಗೆ ಇದ್ದಾರೆ, ನಾವು ಮತ ಹಾಕೋರು ಹಾಗೆ, ನಾವು ದುಡ್ಡು ತಗೊಂಡವರಿಗೆ ಮತ ಹಾಕ್ತೇವೆ, ಅವ್ರ ದುಡ್ಡು ರಾಬರಿ ಮಾಡಿ ಮತ್ತೊಬ್ಬರನ್ನ. ಸರ್ ಇಲ್ಲ, ಇದು ಎಲ್ಲರೂ ಹಾಗೆ ಮಾಡಲ್ಲ ಸರ್, ಬಹುತೇಕರು ಹಾಗೆ ಮಾಡಲ್ಲ, ಎಲ್ಲೋ ಅದರ ಪ್ರಮಾಣ ಕಡಿಮೆ ಇದೆ. ಯಾವುದು ಮತ ಓಟು ಅಕ್ರಮ ಮಾಡ್ಕೊಂಡು ಆಮಿಷಕ್ಕೆ ಒಳಗಾಗಿ ಓಟ್ ಹಾಕೋದೆಲ್ಲ ಇದೆಯಲ್ಲ, ಅದ್ರ ಪ್ರಮಾಣ ಕಡಿಮೆ. ದುಡ್ಡಿನ ಒಂದೇ ಅಲ್ಲ, ಜಾತಿ ಬರ್ತದೆ, ಇನ್ಫ್ಲೂಯೆನ್ಸ್ ಬರ್ತದೆ, ಹಾನಿ ಮಾಡಿಸ್ತಾರೆ, ಎಲ್ಲ ರೀತಿಯಿಂದ ಧಾರ್ಮಿಕ ಇದರಲ್ಲಿ ಕೈ ಹಾಕ್ತಾರೆ, ಕೆಲವೊಬ್ರು ದೇವ್ರ ಗುಡಿಯಲ್ಲಿ ಹಾನಿ ಮಾಡಿಸ್ತಾರೆ, ಕೆಲವೊಬ್ರು ಮಠಾಧೀಶರು ಆಶೀರ್ವಾದ ಮಾಡ್ತಾರೆ. ಈಗೆಲ್ಲ ಒಂದೇ ರೀತಿ ಅಲ್ಲ, ಎಲ್ಲಾ ರೀತಿಯಿಂದ ಅದು ನಡೆದಿದೆ. ಅಂದ್ರೆ ಸರ್, ಈಗ ಇದನ್ನ ನಾವು ಸದ್ಯಕ್ಕೆ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ, ಇದು ಹಿಂಗೆ ಅವ್ಯಾಹತವಾಗಿ ನಡ್ಕೊಂಡು ಹೋಗ್ತಾರೆ. ನನಗೆ ದೇವರೇ ಕಾಪಾಡಬೇಕ್ರಿ ಈ ವ್ಯವಸ್ಥೆ, ಇದು ನಾವಿದ್ದಾಗ ಈ ತರ ಇರ್ಲಿಲ್ಲ, ಇಷ್ಟೊಂದು ಹಾಳಾಗಿರ್ಲಿಲ್ಲ ವ್ಯವಸ್ಥೆ. ಈಗ ನೀವೊಂದು ಒಂದು ಎಕ್ಸಾಂಪಲ್ ನ ಏನಾದ್ರು ಜ್ಞಾಪಿಸ್ಕೋಬಹುದಾ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಬೇಸತ್ತಿರೋ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ? ಅಲ್ಲ, ಈಗ ನಾ ಹೇಳ್ದಲ್ಲ, ನೋಡ್ರಿ, ನಾವು ಮನುಷ್ಯರಾದ್ಮೇಲೆ, ನಾವು ಒಬ್ಬರು ಅಧಿಕಾರಿಗಳಾದ್ಮೇಲೆ ಒಂದು ಯಾವುದೋ ಪುಣ್ಯದಿಂದ ಆ ಸ್ಥಾನದಲ್ಲಿ ಕೂತಿರ್ತೇವೆ. ಸಮಾಜಕ್ಕೆ ಒಳ್ಳೇದನ್ನ ಯೋಚನೆ ಮಾಡಬೇಕು, ಒಳ್ಳೇದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು.
ಬಟ್ ಅದು ಈಗಿನ ಕಾಲದಲ್ಲಿ ಆಗ್ಲಿಕ್ಕೆ ಸಾಧ್ಯ ಕಾಣುತ್ತದೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಸರ್, ಆಗ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒಂದಿಷ್ಟು ಬೆಲೆ ಇತ್ತು, ಮೌಲ್ಯಾಧಾರಿತ ಅಧಿಕಾರಿಗಳಿದ್ರು, ಪ್ರಾಮಾಣಿಕ ಅಧಿಕಾರಿಗಳಿದ್ರು. ಈಗ ಸ್ಕೂಲ್ ಫೀಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಅಲ್ವೇ, ಶಿಕ್ಷಣ ದೇಗುಲಗಳಲ್ಲೂ ಕೂಡ ಇವತ್ತು ಹ್ಯಾಕ್ ಬೇಕಾದಾಗೆ ದುಡ್ಡು ಇರೋದ್ರಿಂದ ಏನಾದ್ರೂ ಇಂಥ ಅಂದ್ರೆ ಇಟ್ ಮೈಟ್ ಬಿ ದ ರೂಟ್ ಕಾಸ್ ಅಂತ ಏನಾದ್ರು ಅನ್ಸುತ್ತಾ? ಇಲ್ಲ, ಇದರಲ್ಲಿ ಏನಾಗಿದೆ, ಪ್ರಾಮಾಣಿಕತೆ ಇರುವಂತ ಜನ ರಾಜಕೀಯಕ್ಕೆ ಮೊದಲು ಬರ್ತಾ ಇದ್ರು. ಈಗೆಲ್ಲ ರಿಯಲ್ ಎಸ್ಟೇಟ್, ರೌಡಿ ಶೀಟರ್ಗಳು, ಶರೇಮರ್ ಅವರು ಎಲ್ಲ ರೌಡಿ ಶೀಟರ್ಸ್, ನಂತರ ಗ್ಯಾಂಬ್ಲಿಂಗ್ ನಡೆಸೋರು ಅಂತವರೆಲ್ಲ ರಾಜಕೀಯಕ್ಕೆ ಬರ್ತಾ ಇದಾರೆ. ಇನ್ನೇನಾಗ್ಬೇಕು ಪರಿಸ್ಥಿತಿ? ಅಂದ್ರೆ ನಂಗೆ ಅರ್ಥ ಆಗ್ತಾ ಇದೆ, ಅಂದ್ರೆ ಇಲ್ಲಿ ಏನ್ ಮಾತನಾಡಿದ್ರು ಅದಕ್ಕೆ ಅಂತ ಒಂದು ಗ್ರಾವಿಟಿ ಸಿಗ್ತಾ ಇಲ್ಲ, ವೈಟೇಜ್ ಸಿಗ್ತಾ ಇಲ್ಲ ಅನ್ನುವ ಒಂದು ಅಸಹಾಯಕತೆ ಎಲ್ಲರಲ್ಲೂ ಕಾಡ್ತಾ ಇದೆ. ಆದ್ರೆ ನಾವು ಸುಮ್ಮನೆ ಇರಬಾರ್ದು ಅನ್ನೋದು ನಮ್ಮ ನಿರಾಶೆ ಆಗಬಾರ್ದು, ನಿರಾಶೆ ಆಗಬಾರ್ದು. ಪ್ರಾಮಾಣಿಕತೆ ಇರುವಂತ ಜನ ಬರಬೇಕು ರಾಜಕೀಯದಲ್ಲಿ. ಎಸ್ ಸರ್, ಜನರು ಮತದಾರರು ಪ್ರಾಮಾಣಿಕತೆಯಿಂದ ಅವರು ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಒಳ್ಳೆ ವ್ಯಕ್ತಿತ್ವ ಇರೋರಿಗೆ, ಒಳ್ಳೆ ನಾಗರಿಕರಿಗೆ, ಸಭ್ಯ ಗೃಹಸ್ಥರಿಗೆ, ಸಭ್ಯ ರಾಜಕಾರಣಿಗೆ ಓಟ್ ಹಾಕಿ ಆರಿಸ್ತಂದ್ರೆ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಎಸ್ ಸರ್, ಒಂದು ದೊಡ್ಡ ಕ್ರಾಂತಿ ಆಗ್ಬೇಕಾಗಿದೆ ಸರ್, ರೆವಲ್ಯೂಷನ್ ಆಗ್ಬೇಕಾಗಿದೆ. ನಿಮ್ಮ ಸಹಕಾರ ಇರಲಿ. ನೀವು ಬಹಳಷ್ಟು ಸಲ ಇಂಥ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇದನ್ನ ಹೊಡೆದೋಡಿಸ್ಬೇಕು ಅಂತ ಹೇಳಿ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಬಸವರಾಜ್ ಮಾಲಗತ್ತಿ ಸರ್. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 300,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.